क्रांतिवीर संगोली रामलिंगे सर अल्बंदी मुंदे क्रांतिवीर संगोली रामलिंगे ಮಟ್ಟಕ್ಕೆ ತಂದು ಬಿಟ್ಟಿದ್ದಾರೆ. ಯಾವತ್ತೂ ಕೂಡ ನಾವು ಕನ್ನಡ ಪರ ಸಂಘಟನೆಯವರು ಹಲವಾರು ವರ್ಷಗಳಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಈ MESN ಸಂಘಟನೆನ ನಿಷೇಧವನ್ನು ಮಾಡಿ, ಶಿವಸೇನೆಯನ್ನ ನಿಷೇಧವನ್ನು ಮಾಡಿ. ಯಾರು ಮೊನ್ನೆ ನಮ್ಮ ಕರ್ನಾಟಕದಲ್ಲಿ ಯಾವ ನಮ್ಮ ಮನೆಗಳ ಮೇಲೆ ಆಗಿರ್ಬೋದು, ಹೋಟ್ಲುಗಳ ಮೇಲೆ ಆಗಿರ್ಬೋದು, ಕಾರ್ಗಳ ಮೇಲೆ ಆಗಿರ್ಬೋದು ದೌರ್ಜನ್ಯನ ಮಾಡಿದ್ದಾರೆ, ಅವ್ರನ್ನ ಕೂಡಲೇ ಬಂಧಿಸಿ ಗಡಿಪಾರು ಮಾಡಬೇಕು. ಅವ್ರು ತಗೊಂಡೋಗಿ ನೀವು ಊಟ ಕೊಡೋದಲ್ಲ, ತಗೊಂಡೋಗಿ ಗಡಿಪಾರು ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಒಂದು ಸಣ್ಣ ಘಟನೆ ಕೂಡ ಆಗದಂಗೆ ಇಡೀ ಕರ್ನಾಟಕದಲ್ಲಿ ನಾವು ಎಲ್ಲ ಜಾತಿಯವರು ಇರ್ಬೋದು, ಎಲ್ಲ ಭಾಷೆಯವರು ಇರ್ಬೋದು, ನಾವೆಲ್ಲ ಅಣ್ಣ ತಂಬಿರ್ತಾ ಇದ್ದೀವಿ. ಇವತ್ತು ಏನು ಶಿವಸೇನೆಯವರು ಇರ್ಬೋದು, MES ಇರ್ಬೋದು, ಇವರೆಲ್ಲ ಘಟನೆಗಳನ್ನ ನಾವು ಖಂಡನೆಯನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಏನು ಈ ಸರ್ಕಾರ ಕ್ರಮಗಳತ್ತೆ ನೋಡ್ಕೊಂಡು ಏನನ್ನ ಅವ್ರಿಗೇನು ಗಡಿಪಾರು ಮಾಡಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ತುಮಕೂರು ಬಂದನ್ನು ಕಾರ್ಯ ಕೊಡ್ಬೇಕು. ಕರ್ನಾಟಕದ ಅವಿಭಾಜ್ಯ ಅಂಗ ಅಂತಂದರೆ ಅದು ಬೆಳಗಾವಿ. ಬೆಳಗಾವಿ ಯಾರಪ್ಪನ ಮನೆ ಸತ್ತಲ್ಲ, ಅದು ಕನ್ನಡಿಗರ 7 ಕೋಟಿ ಕನ್ನಡಿಗರ ಸತ್ತು. ನಿರಂತರವಾಗಿ MES ಮತ್ತು MNS ಕರ್ನಾಟಕದಲ್ಲೇ ಇದ್ಕೊಂಡು ಬೆಳಗಾವಿಯಲ್ಲಿ ನೆಲನ ವಾಸ ಮಾಡ್ತಾ, ನೀರು ಕುಡಿತಾ, ಇಲ್ಲಿನ ಎಲ್ಲ ಅನುಭವಗಳನ್ನ ಮಾಡ್ತಾ ಆಧಾರ್ ಕಾರ್ಡ್ನ ತಗೊಳ್ತಾರೆ. ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ MES ಮತ್ತು MNS ಗುಂಡಾಗಳು ಎಲ್ಲ ಸೌಲಭ್ಯಗಳನ್ನ ಕರ್ನಾಟಕದಲ್ಲಿ ತಗೊಂಡು ಬೆಳಗಾವಿನ ಮಹಾರಾಷ್ಟ್ರಕ್ಕೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ತಿರುಪುಳನ ಮಾಡ್ತಾ ಇದ್ದಾರೆ. ಕನ್ನಡಿಗರ ಮೇಲೆ ನಿರಂತರವಾಗಿ ದೌರ್ಜನ್ಯನ ಮಾಡ್ತಾ ಇದ್ದಾರೆ. ಇವತ್ತು ಈ ವಿಚಾರವನ್ನು ವಿರೋಧಿಸ್ಬಿಟ್ಟು ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆ, ತುಮಕೂರು ಜಿಲ್ಲೆಯ ಎಲ್ಲ ಪ್ರಮುಖರು ಇವತ್ತು ಒಂದು ಸಭೆಯನ್ನ ಕರೆದು ಇವತ್ತು ಹೋರಾಟ, ಸಾಂಕೇತಿಕ ಹೋರಾಟನ ಮಾಡ್ತಾ ಇದ್ದೀವಿ. ಕೂಡಲೇ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಾಯಿ ಅವ್ರಿಗೆ ನಾವೇನು ವಿಚಾರ ಹೇಳ್ತಾ ಇದ್ದೀವಿ ಅಂತಂದರೆ, ಆ MES ಮತ್ತು MNS ಗುಂಡಗಳು ಏನು ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣನವ್ರಿಗೆ ಮಸಿಯನ್ನು ಬಳಸಿರೋ ಅಂಥವ್ರಿಗೆ ಅವ್ರನ್ನ ಕೂಡಲೇ ಬಂಧಿಸ್ಬೇಕು.
ಹೋಗ್ಬಿಟ್ಟು ಅವ್ರನ್ನ ಗಡಿಪಾರು ಮಾಡ್ಬೇಕು. ನಮ್ಮ ರಾಜ್ಯದಲ್ಲಿ ಇರೋದಕ್ಕೆ ಅವರಿಗೆ ನಾಲಾಯಕವರು, ಅವ್ರನ್ನ ಗಡಿಪಾರು ಮಾಡ್ಬೇಕು. ಮತ್ತೆ ಎಂಇಎಸ್ ಮತ್ತೆ ಎಂಎನ್ಎಸ್ ಸಂಘಟನೆಗಳನ್ನ ಕರ್ನಾಟಕದಲ್ಲಿ ನಿಷೇಧ ಮಾಡ್ಬೇಕು. ಮತ್ತೆ ಏನು ಕನ್ನಡಿಗರ ಸ್ವಾಭಿಮಾನಿ ಸಂಕೇತ ಸಂಗೊಳ್ಳಿ ರಾಯಣ್ಣ ಅವರು ಏನಿದ್ದಾರೆ, ಅವರ ಒಂದು ಪ್ರತಿಮೆಯನ್ನ ಏನು ಕನ್ನಡಿಗರ ಒಂದು ಆ ಭಾಗದ ಸುವರ್ಣಸೌಧ ಏನಿದೆ, ಆ ಸುವರ್ಣಸೌಧದ ಮುಂದೆ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಷ್ಠಾಪನೆ ಆಗ್ಬೇಕು. ಇನ್ನು ಬಸವಣ್ಣನ ಪ್ರತಿಷ್ಠಾಪನೆ ಆಗ್ಬೇಕು. ಅಂಬೇಡ್ಕರ್ ಅವರ ಪ್ರತಿಷ್ಠಾಪನೆ ಆಗ್ಲೇಬೇಕು ಅಂತೇಳಿ ನಮ್ಮೆಲ್ಲ ಕನ್ನಡ ಪರ ಹೋರಾಟಗಾರರು ಇವತ್ತು ಆಗ್ರಹ ಮಾಡ್ತಾ ಇದೀವಿ. ಇದು ಸಾಂಕೇತಿಕ ಹೋರಾಟ, ರಾಜ್ಯ ಸರ್ಕಾರಕ್ಕೆ ನಾವು ಈ ಮೂಲಕ ಎಚ್ಚರಿಕೆ ಮಾಡ್ತಾ ಇದೀವಿ. ಈ ಕೂಡಲೇ ಬಂಧಿಸ್ಬೇಕು, ಆ ಸಂಘಟನೆಗಳನ್ನ ನಿಷೇಧ ಮಾಡ್ಬೇಕು. ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನ ಸುವರ್ಣಸೌಧ ಮುಂದೆ ಪ್ರತಿಷ್ಠಾಪನೆ ಆಗ್ಲೇಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ, ಮುಂದುವರಿತದೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಎಚ್ಚರಿಕೆನ ಕೊಡ್ತಾ ಇದೀವಿ ರಾಜ್ಯ ಸರ್ಕಾರಕ್ಕೆ. ಕೂಡಲೇ ಸರ್ಕಾರ ಗಮನ ಕೊಡ್ಬೇಕು ಅಂತೇಳಿ ನಾನೆಲ್ಲ ಕನ್ನಡ ಪರ ಹೋರಾಟಗಾರರುಗಳ ಪರವಾಗಿ ತಮ್ಮಲ್ಲಿ ಮನವಿ. ಯಾರು ಇನ್ನ 10-20 ಜನ ಇದ್ದಾರೆ, ನಿರಂತರವಾಗಿ ಅವರು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಆ ಸಂಘಟನೆಗಳು ನಾವು ಅದನ್ನೇ ಹೇಳ್ತಾ ಇರೋದು, ಸಂಘಟನೆಗಳನ್ನ ನಿಷೇಧ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನ್ ಆರೋಪಿಗಳು ಏನ್ ಬಂಧಿಸಿದ್ದಾರೆ ಅವ್ರನ್ನ ನಮ್ಮ ಕರ್ನಾಟಕದ ಜೈಲಲ್ಲಿ ಇಟ್ಕೊಂಡ್ಬಾರ್ದು, ಅವ್ರನ್ನೆಲ್ಲ ಮಹಾರಾಷ್ಟ್ರ ಜೈಲಿಗೆ ಕಳಿಸ್ಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಪ್ರತಿಮೆಯನ್ನುಪಗೊಳಿಸಿರೋದು ಹಾಗೂ ಕನ್ನಡ ಧ್ವಜಕ್ಕೆ ಬೆಂಕಿ ಇಟ್ಟಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು. ಈ ನಾಡದ್ರೋಹಿ ಕೆಲಸ ಮಾಡುತ್ತಿರುವ ಮರಾಠಿ ಶಿವಸೇನೆಯನ್ನು ನಿಷೇಧಿಸಬೇಕು. ನಮ್ಮ ಮೊದಲನೇ ಇದು ಹೋರಾಟ ಇದು. ಹಾಗೂ ವಿಧಾನಸೌಧದಲ್ಲಿ 100 ಅಡಿ ಎತ್ತರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣಗೊಳಿಸಬೇಕು. ವಿಧಾನಸೌಧ ಮುಂದೆ ಮಾಡಬೇಕು. ಮರಾಠಿಗೆ ಎಚ್ಚರಿಕೆ ಕೊಡಬೇಕು ಅಂದ್ರೆ ಇವತ್ತು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅನಾವರಣಗೊಳಿಸಬೇಕು. ಹಾಗೆಯೂ ರಾಜ್ಯದ ಯಾವುದೇ ಒಬ್ಬ ಮಂತ್ರಿ ಕೂಡ ಇಲ್ಲಿವರೆಗೂ ಇದರ ಬಗ್ಗೆ ಯಾವುದೇ ಒಂದು ವಿಚಾರ ಎತ್ತಿರುವುದು ದುರದೃಷ್ಟಕರ. ರಾಜಕಾರಣಿಗಳು ಏಡಿತನ ಪ್ರದರ್ಶನ ಮಾಡಿದ್ರೆ ವೋಟ್ ಬ್ಯಾಂಕ್ಗೋಸ್ಕರ ಇದು ನಿಲ್ಲಿಸಬೇಕು. ಯಾವುದೇ ರಾಜಕಾರಣಿ, ರಾಜ್ಯದ ಮುಖ್ಯಮಂತ್ರಿ, ಗೃಹ ಸಚಿವರು ಯಾರೇ ಆಯಿತು ಇದರ ಬಗ್ಗೆ ಎಲ್ಲೂ ವಿಷಯ ರೇಸ್ ಮಾಡ್ತಿಲ್ಲ. ಸಚಿವರ 31 ಜನ ಸಚಿವರು ಕೂಡ ಇವತ್ತು ಮೌನ ವಹಿಸಿದ್ದಾರೆ. ಈ ಕಿಡಿಗೇಡಿಗಳ ರಾಜಕಾರಣಿಗಳ ಹಿತಾಸಕ್ತಿಗೋಸ್ಕರ ರಾಜನ ಬಲಿ ಕೊಡ್ತಾವ್ರೆ. ಇವತ್ತು ನಾಡು ನುಡಿ ರಕ್ಷಣೆ ಏನನ್ನ ಕಾಪಾಡ್ತಾವ್ರೆ ಅನ್ನೋ ಕನ್ನಡ ಸಂಘಟನೆ ಮಾತ್ರ ಅಂದ್ರೆ ಹೇಳಿ ಕನ್ನಡ ಸಂಘಟನೆ ಒಕ್ಕೂಟದಿಂದ ಇವತ್ತೆಲ್ಲ ಹೋರಾಟ ಮಾಡ್ತೀವಿ. ಮುಂದಿನ ದಿವಸ ಕೂಡಲೇ ಅವ್ರು ಬಂಧಿಸಿ ಗಡಿಪಾರು ಮಾಡಬೇಕು. ಗಡಿಪಾರು ಮಾಡಲಾರೆ ಮುಂದಿನ ಉಗ್ರವಾದ ಹೋರಾಟ ಮಾಡ್ತೀವಿ. ತುಮಕೂರು ಬಂದ್ ಹೋಗ್ತೀವಿ. ಇನ್ನೊಂದು 2-3 ದಿವಸದಲ್ಲಿ ವಿಚಾರವಾಗಿ ಏನೋ ಘೋಷಣೆ ಮಾಡಲಾರೆ. ಇವತ್ತು ತುಮಕೂರು ಬಂದ್ ಹೋಗಿ ಎಲ್ಲ ಕನ್ನಡ ಸಂಘಟನೆಗಳು ಒಕ್ಕೂಟಾಗಿ ಸಂಘಟನೆ ಇನ್ನು 2-3 ದಿವಸದಲ್ಲಿ ಬಂದ್ ಕರೆ ಕೊಡ್ತೀವಿ. ಶಂಕರ್ ಕನ್ನಡ ಸಂಘಟನೆ ದಿನಗಳಿಂದ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಹೋರಾಟಗಳಿಗೆ ಯಾವುದೇ ಕನ್ನಡ ಪರ ಸಂಘಟನೆಗಳಿಗೆ ಬೆಲೆ ಕೊಡದಲೆ ನಮ್ಮ ಅಧಿವೇಶನದಲ್ಲಿ ತಮ್ಮ ಮೋದಿ ಮಸ್ತಿಲಿ ಕೂಡ್ತಿದ್ದಾರೆ ಅಂತಂದ್ರೆ ಇದು ನರಸತ್ತ ಸರ್ಕಾರ, ಅದಕ್ಕೆ ನರವಿಲ್ಲದ ಸರ್ಕಾರ, ನರಸತ್ತ ಸರ್ಕಾರ ಅಂತ ಹೇಳಬೇಕು. ಇವತ್ತೇ ನಾವು ಇವರಲ್ಲಿ ಸೇರಿದ್ದೀವಿ ಕನ್ನಡ ಸೇನಾನಿಗಳು. ಇವತ್ತು ಒಂದೇ ದಿನ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿಬಿಟ್ಟು ಶೋ ಕೊಟ್ಟು ಹೋಗಿದ್ದಾರೆ ಅಂತ ತಿಳ್ಕೊಬಹುದು. ಮುಂದೆ 2-3 ದಿನದಲ್ಲಿ ನಾವು ಕೇಳಿರುವಂತಹ ಎಲ್ಲ ಮನವಿಗಳನ್ನು ಸ್ವೀಕರಿಸಿ ಅವರು ಸರಿದಾರಿಗೆ ಬರಲಿಲ್ಲ ಅಂತಂದ್ರೆ ಪ್ರತಿ 224 ಕ್ಷೇತ್ರದ MLAಗಳು ಏನಿದ್ದಾರೆ ಅಷ್ಟು MLAಗಳ ಮನೆಗೆ ಗೇರಾವಾಗ್ತೀವಿ. ಅವ್ರನ್ನ ಒಳಗಡೆ ಬಿಡಲ್ಲ. ಅವರೇನಾದ್ರೂ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂತಂದ್ರೆ ವಿಧಾನಸೌಧ ಮುತ್ತಿಗೆ ಹಾಕೋದ್ರಿಂದ ಆದ್ಮೇಲೆ ಎಲ್ಲಾ ಶಾಸಕರ ಮನೆಗಳಿಗೆ ಮತ್ತು ಕಚೇರಿಗಳಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾ ನನ್ನ ಮಾತ ಎಲ್ಲಾ ಕನ್ನಡ ಪರ ಸಂಘಟನೆಗಳ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಕನ್ನಡ ಪರ ಸಂಘಟನೆಗಳು ಯಾವುದೋ ಒಂದು ರಾಜಕೀಯಕ್ಕಾಗಲಿ ಯಾವುದೋ ಪಕ್ಷದ ಮುಖಂಡಗಳಿಗೆ ಸಲ ಮಾಡ್ಕೊಂಡು ಬರ್ತಕ್ಕಂಥ ಪಕ್ಷದ ಸಂಘಟನೆಗಳಲ್ಲ. ಕನ್ನಡದ ವಿಚಾರ ಅಂತ ಬಂದಾಗ ಕನ್ನಡದ ಆಸ್ಮಿತೆಗೋಸ್ಕರ ತಮ್ಮ ಪ್ರಾಣ ಕೊಡೋಕ್ಕೂ ಹಿಂದೆ ಹಿಂಜರಿಯಲ್ಲ. ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಕನ್ನಡನ ಮತ್ತೆ ಕರ್ನಾಟಕನ ಉಳಿಸ್ಕೊಬೇಕು ಅಂತಂದ್ರೆ ಎಷ್ಟೋ ಜನ ಪ್ರಾಣ ತೆತ್ತಿದ್ದಾರೆ, ಸುಮಾರು ವರ್ಷಗಳು ಹೋರಾಟಗಳಾಗಿದ್ದಾವೆ. ಅಂತ ಕರ್ನಾಟಕನ ಉಳಿಸ್ಕೊಳ್ಬೇಕಾಗಿರೋ ಕರ್ತವ್ಯ ನಮ್ದು. ನಾವು ಉಳಿಸ್ಕೋತೀವಿ, ಉಳಿಸ್ಕೊಳ್ಳೋಕ್ಕಾಗಲ್ಲ, ಒಡೆದಾದ್ರೂ ಸರಿ ನಾವು ಉಳಿಸ್ಕೋತೀವಿ. ಕರ್ನಾಟಕ ಸಂಘಟನೆ ಜಿಲ್ಲಾಧಿಕಾರಿ.